ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯದ ವಿಡಿಯೋ ಈಗ ಹಲ್ಚಲನ್ನ ಎಬ್ಬಿಸಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಪರಪ್ಪನ ಅಗ್ರಹಾರದ ವಿಐಪಿ ವ್ಯವಸ್ಥೆ ಬಗ್ಗೆ ಆಂತರಿಕ ತನಿಖೆಯನ್ನ ನಡೆಸಲಾಗುತ್ತೆ. ಯಾವಾಗ ಈ ವಿಡಿಯೋ ಜೊತೆಗೆ ಫೋಟೋ ವೈರಲ್ ಆಯ್ತೋ ಈಗ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದೆ. ಇದು ವಿಐಪಿ ವ್ಯವಸ್ಥೆ ಬಗ್ಗೆ ಆಂತರಿಕ ತನಿಖೆ ನಡೆಯುವಂತಹ ಸಾಧ್ಯತೆ ಇದೆ. ಕಾರಾಗೃಹ ಐಜಿಪಿ ಆನಂದ್ ರೆಡ್ಡಿ, ಡಿಐಜಿ ಸೋಮಶೇಖರ್ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ಕುಳಿತಿದ್ದ ಸ್ಥಳಗಳಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ವಿಡಿಯೋ ಕಾಲ್ಗೆ ಅವಕಾಶ ಮಾಡಿಕೊಟ್ಟವರ ಬಗ್ಗೆಯೂ ವಿಚಾರಣೆಯನ್ನ ಮಾಡಲಾಗುತ್ತೆ. ಈಗಾಗಲೇ ಅಲ್ಲಿಗೆ ಹೋಗಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ ಕೂತಂತಹ ಸ್ಥಳಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ವಿಡಿಯೋ ಕಾಲ್ ಮಾಡೋದಕ್ಕೆ ಯಾರು ಅವರಿಗೆ ಅವಕಾಶ ಮಾಡಿಕೊಟ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜೈಲರಿ ರಾಜಾತಿಥ್ಯವನ್ನ ಪಡಿತಾ ಇದ್ದ ಬಗ್ಗೆ ಸಾಕಷ್ಟು ರೀತಿಯಾದಂತಹ ನ್ಯೂಸ್ ಕೂಡ ಈಗಾಗಲೇ ಎಲ್ಲ ಕಡೆ ಹರಿದಾಡ್ತಾ ಇರುವ ಸಂದರ್ಭದಲ್ಲೇ, ವಿಡಿಯೋಗಳು ಈಗಾಗಲೇ ವೈರಲ್ ಆಗ್ತಾ ಇರುವ ಸಂದರ್ಭದಲ್ಲಿ, ಫೋಟೋ ಈಗಾಗಲೇ ಎಲ್ಲರ ಕೈಗೆ ಸಿಕ್ಕಿರುವ ಸಂದರ್ಭದಲ್ಲೇ ಈಗ ಪೊಲೀಸರು ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಆಂತರಿಕ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ವಿಐಪಿ ವ್ಯವಸ್ಥೆಯ ಬಗ್ಗೆ ಈಗ ಅಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದ್ದು ಕಾರಾಗೃಹ ಐಜಿಪಿ ಆನಂದ್ ರೆಡ್ಡಿ, ಡಿಐಜಿ ಸೋಮಶೇಖರ್ ಭೇಟಿಯನ್ನ ಈಗ ಕೊಟ್ಟಿದ್ದಾರೆ. ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ಕುಳಿತಿದ್ದಂತಹ ಸ್ಥಳಗಳಲ್ಲೂ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಅನ್ನುವ ಅಪ್ಡೇಟ್ ಸಿಗ್ತಾ ಇದೆ. ಈಗಾಗಲೇ ದರ್ಶನ್ ಅಲ್ಲಿ ಕೂತು ಕೈಯಲ್ಲಿ ಕಾಫಿ ಕಪ್ ಹಿಡ್ಕೊಂಡು, ಇನ್ನೊಂದು ಕೈಯಲ್ಲಿ ಸಿಗರೇಟ್ ಅನ್ನ ಹಿಡ್ಕೊಂಡು ಅಲ್ಲಿ ಏನೆಲ್ಲ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಒಂದು ಪ್ರಕರಣದಲ್ಲಿ ಈಗಾಗಲೇ ಆತ ಆರೋಪಿಯಾಗಿ ಜೈಲ್ ಸೇರಿರುವಂತದ್ದು, ಮತ್ತೊಂದು ಕಡೆ ಈಗಾಗಲೇ ಸೀನಾ ಇರುವಂತದ್ದು, ಇನ್ನೊಂದು ಕಡೆ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 11ನೇ ಆರೋಪಿಯಾಗಿರುವ ದರ್ಶನ್ ಮ್ಯಾನೇಜರ್ ನಾಗರಾಜ್ ಇವರೆಲ್ಲರೂ ಕೂಡ ಬಹಳ ಖುಷಿ ಖುಷಿಯಿಂದ ಇರುವಂತದ್ದು, ಒಂದು ರೀತಿಯಲ್ಲಿ ಪಾರ್ಕ್ ಅಲ್ಲಿ ರೆಸಾರ್ಟ್ ಅಲ್ಲಿ ಕೂತ ಹಾಗೇನೆ ಇದೆ ಅನ್ನೋದನ್ನ ಕೂಡ ಇಲ್ಲಿ ಗಮನಿಸ್ಬೇಕು. ಹಾಗಾದ್ರೆ ಇಷ್ಟೆಲ್ಲ ಆಗ್ತಾ ಇರುವ ಸಂದರ್ಭದಲ್ಲಿ 70 ದಿನಗಳ ಹತ್ರ ಹತ್ರ ಆಯ್ತು ಜೈಲು ಸೇರಿ, ಹಾಗಾದ್ರೆ ಇಲ್ಲಿವರೆಗೂ ಕೂಡ ಪೊಲೀಸರ ಗಮನಕ್ಕೆ ಬಂದಿಲ್ವಾ? ಅಲ್ಲಿ ಬಂದ್ರು ಕೂಡ ಕಣ್ಮುಚ್ಚಿ ಕೂತಿದಾರ? ಈಗಾಗಲೇ ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದ್ರಲ್ಲ, ದರ್ಶನ್ ಅಲ್ಲಿ ಸಾಮಾನ್ಯ ಕೈದಿ ಅಂತ ಇದ್ದಾರೆ, ಯಾವುದೇ ರೀತಿಯ ವಿಶೇಷ ವ್ಯವಸ್ಥೆ ಇಲ್ಲ, ವಿಐಪಿಯ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಎಲ್ಲಾ ಉತ್ತರಗಳಿಗೆ ಈಗ ಇದು ಏನ್ ತೋರಿಸುತ್ತೆ? ಹಾಗಾದ್ರೆ ಈ ವಿಡಿಯೋ ಕಾಲ್ ಮಾಡಿರುವಂತಹ ವಿಡಿಯೋ ಇದೆಯಲ್ಲ, ಅದು ಏನ್ ಹೇಳುತ್ತೆ? ಹಾಗಾದ್ರೆ ಆ ಫೋಟೋ ಯಾವ ರೀತಿಯಾದಂತಹ ಉತ್ತರವನ್ನ ಈಗ ಕೊಡುತ್ತೆ? ಇವೆಲ್ಲದಕ್ಕೂ ಕೂಡ ಅಧಿಕಾರಿಗಳು ಇಲ್ಲಿ ಉತ್ತರವನ್ನ ಕೊಡಬೇಕಾಗಿದೆ. ಸಿಬ್ಬಂದಿಯೇ ಇಲ್ಲಿ ಈ ರೀತಿಯಾಗಿ ರಾಜಾತಿಥ್ಯವನ್ನ ನೀಡ್ತಾ ಇದ್ದಾರ? ಹಾಗಾದ್ರೆ ಕಾಸಿದ್ದವರಿಗೆ ಏನ್ ಬೇಕಾದ್ರೂ ಮಾಡ್ಕೊಡ್ತಾರ ಅನ್ನುವ ಪ್ರಶ್ನೆಗೆ ಉತ್ತರವನ್ನ ನೀಡಬೇಕಾಗಿದೆ. ಪ್ರಮುಖವಾಗಿ 70 ದಿನಗಳಾಗ್ತಾ ಬಂತು ಈಗಾಗಲೇ ದರ್ಶನ್ ಜೈಲುವಾಸಿಯಾಗಿ, ಆದರೆ ಇಂತಹ ಸಂದರ್ಭದಲ್ಲಿ ಊಟದ ಬಗ್ಗೆ ಕೂಡ ಸಾಕಷ್ಟು ರೀತಿಯಲ್ಲಿ ಮನೆ ಊಟ ಬೇಕು ಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಬಾರಿ ಅಪ್ಲಿಕೇಶನ್ ಹಾಕಿದ್ರು, ರಿಜೆಕ್ಟ್ ಆಗಿದೆ. ಆದರೆ ಮನೆ ಊಟ ಕೇಳುವ ಅವಶ್ಯಕತೆನೆ ಇಲ್ಲ, ಬೇಕಾದಂತಹ ವ್ಯವಸ್ಥೆ ಇದೆ ಇಲ್ಲಿ, ಯಾವುದೇ ರೀತಿಯಂತ ವ್ಯವಸ್ಥೆಯಲ್ಲಿ ಕಡಿಮೆ ಆಗಿಲ್ಲ, ಏನ್ ಬೇಕೋ ಅದನ್ನು ಕೊಡಿಸ್ತಾ ಇದ್ದಾರೆ ಸಿಬ್ಬಂದಿಗಳು. ಹಾಗಾದ್ರೆ ಮನೆ ಊಟದ ಅವಶ್ಯಕತೆ ಏನು ಅನ್ನೋದು ಬೇರೆ ಪ್ರಶ್ನೆ. ಆದ್ರೆ ಸಿಬ್ಬಂದಿಗಳು ಯಾವ ರೀತಿಯಾಗಿ ಇಲ್ಲಿ ವರ್ತನೆ ಮಾಡ್ತಿದ್ದಾರೆ, ಸೆಲೆಬ್ರಿಟಿಗಳು ಅಂತ ಮಾದಕ್ಕೆ ಅವ್ರು ಏನ್ ಮಾಡಿದ್ರು ಕ್ಷಮಿಸಿ, ಅವರಿಗೆ ಬೇಕಾದಂತಹ ಆತಿಥ್ಯವನ್ನ ಕೊಡೋದಾದ್ರೆ ಇತರೆ ಕೈದಿಗಳಾಗಿರ್ಬೋದು, ಹೊರ ಜಗತ್ತಿನ ಜನ ಏನ್ ಅಂದ್ಕೊಳ್ತಾರೆ ಇವರ ಬಗ್ಗೆ? ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ, ಪಾಪ ದರ್ಶನ್ ತುಂಬಾ ಕಷ್ಟಪಡ್ತಿದ್ದಾರೆ ಅಂತ ಜನ ಅಂದ್ಕೊಂಡಿದ್ರು. ಆದ್ರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. ರೇಣುಕಾ ಸ್ವಾಮಿ ತಂದೆ ಕಣ್ಣೀರ್ ಹಾಕ್ತಾ ಇದ್ದಾರೆ, ನನ್ನ ಮಗನನ್ನ ನಾನು ಕಳ್ಕೊಂಡಿದ್ದೀನಿ, ಆದ್ರೆ ಅವ್ರಿಗೆ ಏನು ಹೋಗಿಲ್ಲ, ಅಲ್ಲಿ ನೋಡಿದ್ರೆ ಅವ್ರು ಐಷಾರಾಮಿ ಜೀವನವನ್ನ ನಡೆಸ್ತಾನೆ ಇದ್ದಾರೆ, ಹೊರಗಡೆ ಹೇಗಿದ್ರು ಅದೇ ರೀತಿಯಂತಹ ಹೈಫೈ ಲೈಫ್ ಅವರಿಗೆ ಸಿಗ್ತಾ ಇದೆ ಅನ್ನುವಂತಹ ನೋವನ್ನು ಕೂಡ ಹಂಚಿಕೊಳ್ತಿದ್ದಾರೆ. ಇದಕ್ಕೆ ಅಧಿಕಾರಿಗಳೇ ಉತ್ತರವನ್ನ ಕೊಡಬೇಕಾಗಿದೆ.